കൈ തുമ്പൈ തുമ്പാ ജോഷിന ಹಾಯ್ ಗೈಸ್ ವೆಲ್ಕಮ್ ಟು ಎನ್ ಎಸ್ ಕ್ರಿಯನ್ಸ್ ಸೆವೆನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ ಎಚ್ಚಲ್ ಗೌಡ ಗೈಸ್ ಈ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೀನಿ ಅಂದರೆ ನೀವು ಡೆಮೋಲಿ ನೋಡಿದ್ದೀರಲ್ವ ಈ ರೀತಿ ಒಂದು ಟ್ರೈನಿಂಗ್ ಬೋಸ್ ಅಡಿಟ್ಯೂಡ್ ಸ್ಟಾಟಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಅಲೈಟ್ ಮೋಷನ್ ಅಪ್ಲಿಕೇಶನಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಓಡನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ನಮ್ಗೆ ಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಎರಡನ್ನೂ ಕೂಡ ಕೊಟ್ಟಿರ್ತೀನಿ ನೀವು ಫಸ್ಟು ಈ ಒಂದು ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿ ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿದ್ರಿ ಅಂತ ಅಂದರೆ ಇಲ್ಲಿ ನಿಮಗೆ ಆಡಿಯೋ ಇರುತ್ತೆ ಇದು ಬಂದು ಒಂದು ತರ್ಟೀನ್ ಸೆಕೆಂಡ್ವರೆಗೂ ಕೂಡ ಇರುತ್ತೆ ನೀವು ಇಲ್ಲಿ ಒಂದು ಸಿಂಗಲ್ ಪಿಕ್ಚರ್ನ ಆಡ್ ಮಾಡ್ಕೊಬೇಕಾಯ್ತು ಸೊ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ತಿರ್ಬೋದು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾರು ಫೋಟೋ ಆಡ್ ಮಾಡಬೇಕು ಅನ್ಕೊಂಡಿರ್ತೀರ ಅವ್ರ ಫೋಟೋ ಯಾವ ಫೋಲ್ಡರ್ ಇದೆ ಅಂತ ನೋಡ್ಕೊಂಡು ಫೋಟೋನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಟಾಪಲ್ಲಿ ಇದ್ದರೆ ಡೊಟೆಡ್ ಲೈನ್ ಇರುತ್ತೆ ತಿರುಗೋ ಟೋಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫಿಲ್ ಕಂಪೋಷನರಿಯ ಅಂತ ಇರುತ್ತೆ ಇಲ್ಲಿ ಒಂದು ಫಿಫ್ತ್ ಆಪ್ಷನ್ ಇಲ್ಲಿ ಟ್ಯಾಪ್ ಮಾಡಿ ರೇಷ್ಯೋಗೆ ಫಿಲ್ ಆಗುತ್ತೆ ಫಿಲ್ ಆಗಿದ ನಂತರ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡೆಕ್ ನಿಲ್ಸ್ಕೊಳ್ಳಿ ಎಂಡಕ್ ನಿಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಈ ಪಿಕ್ಚರ್ ಎಕ್ಸ್ಟೆಂಡ್ ಆಗುತ್ತೆ ಎಂಡಿಂಗ್ ಎಂಡಿಂಗ್ವರೆಗೂ ಎಕ್ಸ್ಟೆಂಡ್ ಆಗಿದ ನಂತರ ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಟ್ರಾನ್ಸ್ಫರ್ ಟ್ರಾನ್ಸ್ಫಾರ್ಮರ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಸ್ವೈಪ್ ಮಾಡಬೇಕಾಗತ್ತೆ ಲೆಫ್ಟ್ ಸೈಡ್ ಸ್ಕ್ರೀನ್ ಬಂದಿದ್ದ ತಕ್ಷಣ ನೀವು ಸ್ಟಾಪ್ ಮಾಡಬೇಕಾಗತ್ತೆ ನೋಡ್ತಿರ್ಬೋದು ಈ ರೀತಿ ಸ್ಟಾಪ್ ಮಾಡಿದ್ದೀನಿ ನಂತರ ಸೈಜ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಪಿಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲೊಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡ್ಕೊಳ್ಳಿ ಓಕೆನಾ ನೋಡ್ತಿರ್ಬೋದು ಇಲ್ಲೊಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ನಂತರ ನೆಕ್ಸ್ಟು ಮೂವ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟು ಸೆವೆನ್ ಸೆಕೆಂಡ್ಗಾದ್ರೂ ನಿಲ್ಸ್ಕೊಳ್ಳಿ ಅಥವಾ ನಿಮಗೆ ಫೈವ್ ಸೆಕೆಂಡಿಗೆ ಒಂದು ಬೀಟ್ ಮಾರ್ಕ್ ಇರುತ್ತೆ ನೋಡ್ತಿರ್ಬೋದು ಈ ಫೈವ್ ಸೆಕೆಂಡಿಗೆ ಬೀಟ್ ಮಾರ್ಕ್ ಇರುತ್ತೆ ನೋಡಿ ಇಲ್ಲಿಗೆ ನಿಲ್ಸ್ಕೊಂಡು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸ್ವೈಪ್ ಮಾಡಬೇಕಾಗತ್ತೆ ಸೆಂಟ್ರಲ್ಲಿ ರೆಡ್ ಲೈನ್ ಬರುತ್ತೆ ನೋಡಿ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಸ್ವೈಪ್ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಕಂಪ್ಲೀಟ್ ರೈಟ್ ಸೈಡಲ್ಲಿ ಸ್ಕ್ರೀನ್ ಬಂದಿದ್ದ ತಕ್ಷಣ ಸ್ಟಾಪ್ ಮಾಡ್ಕೊಳ್ಳಿ ಓಕೆನಾ ಬಂದಿದ್ದಷ್ಟು ಸ್ಟಾಪ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಕಂಪ್ಲೀಟ್ ಎಂಡಿಗೆ ನಿಲ್ಲಿಸ್ಕೊಳ್ಳಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಸ್ವೈಪ್ ಮಾಡಬೇಕು कहते हैं। ಪಿಕ್ಚರ್ ಫೇಸು ರೈಟ್ ಸೈಡಲ್ಲಿ ಕರೆಕ್ಟಾಗಿ ಕಾಣಿಸ್ಬೇಕು ಯಾಕಂದರೆ ಲೆಫ್ಟ್ ಸೈಡು ಬ್ಲಾಕ್ ಕಲರ್ದು ಶ್ಯಾಡೋ ಬರುತ್ತೆ ಸೊ ಅಲ್ಲಿವರೆಗೂ ಕೂಡ ಸ್ವೈಪ್ ಮಾಡಿ ನೆಕ್ಸ್ಟ್ ಸ್ಟಾಪ್ ಮಾಡ್ಕೊಳ್ಳಿ ಸ್ಟಾಪ್ ಮಾಡಿದ ನಂತರ ಇನ್ನು ನೆಕ್ಸ್ಟ್ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಳ್ಳಿ ವಿಡಿಯೋ ಪ್ಲೇ ಮಾಡಿದ್ರೆ ಕರೆಕ್ಟಾಗಿ ಆನಿಮೇಷನ್ ಎಫೆಕ್ಟ್ ವರ್ಕ್ ಆಗ್ತಿರುತ್ತೆ ಇನ್ನು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಒಂದು ಸೈಜ್ ಒಂದು ಶೇಪನ್ನು ಸೆಲೆಕ್ಟ್ ಮಾಡಿ ಲೆಫ್ಟ್ ಸೈಡಲ್ಲಿ ಶೇಪ್ ಇರುತ್ತೆ ಈ ಶೇಪ್ನ ಸೆಲೆಕ್ಟ್ ಮಾಡಿ ಟಾಪಲ್ಲಿ ತ್ರೀ ಡೊಟೆಡ್ ಲೈನ್ ಇರುತ್ತೆ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಫಿಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ ಇಲ್ಲಿ ಟ್ಯಾಪ್ ಮಾಡಿ ರೇಷೋಗ ಫಿಲ್ ಆಗುತ್ತೆ ನೋಡ್ತಿರ್ಬೋದು ಇಲ್ಲಿ ಟ್ಯಾಪ್ ಮಾಡಿದ್ರೆ ರೇಷೋಗ ಫಿಲ್ ಆಗುತ್ತೆ ನಂತರ ಅಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂದಿರುತ್ತೆ ಲೆಫ್ಟ್ ಸೈಡ್ನಲ್ಲಿ ಸಾರಿ ಮೂವ್ ಅಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡಿಂದ ಲೆಫ್ಟ್ ಇದಕ್ಕೆ ಸ್ವೈಪ್ ಮಾಡಿ ರೈಟ್ ಸೈಡು ಪಿಕ್ಚರ್ ಕಾಣಿಸಿದ ತಕ್ಷಣ ನೀವು ಇದನ್ನ ಸ್ಟಾಪ್ ಮಾಡಬೇಕಾಗುತ್ತೆ ಓಕೆನಾ ನಂತರ ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಟ್ಯಾಪ್ ಮಾಡಿದ ನಂತರ ಇಲ್ಲಿ ಸೆಕೆಂಡ್ ಆಪ್ಷನ್ ಇರುತ್ತೆ ನೋಡಿ ಸಾರಿ ಈ ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ರೈಟ್ ಸೈಡಲ್ಲಿ ವೈಟ್ ಕಲರ್ ಇರುತ್ತೆ ಇದನ್ನು ಕರೆಕ್ಟಾಗಿ ಸೆಂಟ್ರಿಗೆ ತೊಗೊಂಬನ್ನಿ ಇನ್ನು ಲೆಫ್ಟ್ ಸೈಡಲ್ಲಿ ಬ್ಲಾಕ್ ಕಲರ್ ಇರುತ್ತೆ ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಮೂವ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಬ್ಲಾಕ್ ಕಲರ್ ಶ್ಯಾಡೋ ಕರೆಕ್ಟಾಗಿ ಈಕ್ವಲ್ ಆಗಿರಬೇಕು ಆ ರೀತಿ ನಿಲ್ಲಿಸ್ಕೊಳ್ಳಿ ಇನ್ನು ರೈಟ್ ಸೈಡಲ್ಲಿ ವೈಟ್ ಕಲರ್ನ ನಾವು ರಿಮೂವ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಬಾಟಮಲ್ಲಿ ರೈಟ್ ಸೈಡಲ್ಲಿ ವೈಟ್ ಕಲರ್ ಕಾಣಿಸ್ತಿದೆ ನೀವು ನೋಡ್ತಿರ್ಬೋದು ಈ ಬಾಟಮಲ್ಲಿ ರೈಟ್ ಸೈಡ್ ವೈಟ್ ಕಲರ್ ಏನಿದೆ ಆ ಕಲರ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ನೀವು ಆ ಕಲರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಸೆಕೆಂಡ್ ಆಪ್ಷನ್ ಇರುತ್ತೆ ಇಲ್ಲಿ ಟಾಪ್ ಇಂದ ಸೆಕೆಂಡ್ ಆಪ್ಷನ್ ಇಲ್ಲಿ ಟ್ಯಾಪ್ ಮಾಡಿ ಒಪಾಸಿಟಿನ ಕಂಪ್ಲೀಟ್ಲಿ ಮೈನಸ್ ಜೀರೋ ಮಾಡಬೇಕಾಗುತ್ತೆ ನೋಡ್ತಿರ್ಬೋದು ಈ ರೀತಿ ಕಂಪ್ಲೀಟ್ ಮೈನಸ್ ಹಂಡ್ರೆಡ್ ಮಾಡಿದ್ರಿ ಅಂತ ಅಂದರೆ ಅದು ರಿಮೂವ್ ಆಗುತ್ತೆ ಬ್ಲಾಕ್ ಶಾಡೋ ಮಾತ್ರ ನಮ್ಗೆ ಕಾಣಿಸ್ತಾ ಇರುತ್ತೆ ಇನ್ನು ನೆಕ್ಸ್ಟು ಫೋಟೋ ಮೂವಿಂಗ್ ಆಗಬೇಕಾದಾಗ ಕರೆಕ್ಟಾಗಿ ಇದು ನಮಗೇನಾಗುತ್ತೆ ಅಂತಂದರೆ ಬ್ಲ್ಯಾಕ್ ಶಾಡೋ ವರ್ಕ್ ಆಗುತ್ತೆ ನಮಗೆ ನೋಡ್ತಿರ್ಬೋದು ಈ ರೀತಿ ಆಗುತ್ತೆ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಸೊ ಈ ಶೇಪ್ ಮೇಲೆ ಟ್ಯಾಪ್ ಮಾಡಿ ಕಂಪ್ಲೀಟ್ ಎಂಡಿಗ್ ನೆಲೆಸ್ಕೊಂಡು ಈ ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಈ ಶೇಪು ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಕ್ಸ್ಟೆಂಡ್ ಆಗಿದ ನಂತರ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ಲಾಗಿ ಏನಾಗ್ತಾ ಇರುತ್ತೆ ಅಂದರೆ ಇವಡು ನಿಮಗೆ ಶೋ ಆಗ್ತಿರುತ್ತೆ ಇನ್ನು ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದಿದ ನಂತರ ನಿಮಗೆ ಶೇಕ್ ಎಫೆಕ್ಟ್ ಕೊಟ್ಟಿರ್ತೀನಿ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಇಲ್ಲಿ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಇರುತ್ತೆ ನೋಡಿ ಬಾಟಮ್ ಅಲ್ಲಿ ಸೆಂಟ್ರಲ್ಲಿ ಈ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಸೆಲೆಕ್ಟ್ ಆ ಲೇಯರ್ ಅಂತ ಇರುತ್ತೆ ಸೆಲೆಕ್ಟ್ ಆ ಲೇರ್ ಮೇಲೆ ಟ್ಯಾಪ್ ಮಾಡಿದ್ರೆ ಎರಡು ಲೇಯರ್ ಕೂಡ ಸೆಲೆಕ್ಟ್ ಆಗುತ್ತೆ ಮತ್ತೆ ಇದೇ ಪ್ಲಸ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಕಾಪಿ ಟೂ ಲೇಯರ್ ಅಂತ ಇರುತ್ತೆ ಕಾಪಿ ಟೂ ಲೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡು ಲೇಯರ್ ಕಾಪಿ ಆಗುತ್ತೆ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದು ಬೀಟ್ ಮಾರ್ಕ್ ಪ್ರೊಜೆಟ್ನ ಓಪನ್ ಮಾಡ್ಕೊಳ್ಳಿ ನಂತರ ಸ್ಟಾರ್ಟಿಂಗ್ ಅಲ್ಲಿ ನಿಲ್ಸ್ಕೊಂಡು ಲೇಯರ್ ಮೇಲೆ ಟ್ಯಾಪ್ ಮಾಡಿ ಪೇಸ್ಟ್ ಟು ಲೇಯರ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಒಂದು ಸರಿ ವಿಡಿಯೋ ಪ್ಲೇ ಮಾಡಿ ಕರೆಕ್ಟಾಗಿ ವರ್ಕ್ ಆಗುತ್ತೆ ಈ ಫಾಂಟ್ಸ್ಗಳು ನೀವು ಆ್ಯಡ್ ಮಾಡ್ಕೊಬೇಕು ಬೇಕಾಗುತ್ತೆ ಓಕೆ ನಾವು ಕೂಡ ಕೊಟ್ಟಿರ್ತೀನಿ ನಿಮ್ಮ ಹತ್ರ ಇದ್ರೆ ಆಲ್ರೆಡಿ ಆ್ಯಡ್ ಆಗುತ್ತೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ಯಾಪ್ ಮಾಡಿದ್ರಿ ಅಂತ ನಿಮಗೆ ಫಾಂಟ್ ಶೋ ಆಗುತ್ತೆ ಓಕೆನಾ ಈ ಒಂದು ನುಡಿ ಟ್ವೆಂಟಿ ಸೆವೆನ್ ಫೋನ್ ಆಡ್ ಮಾಡ್ಕೊಂಡು ಒಂದು ಸರಿ ಪ್ಲೇ ಮಾಡಿ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆ ಏನಾಗ್ತಾ ಇರುತ್ತೆ ಅಂದರೆ ಈ ವಿಡಿಯೋ ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನನಗೆ ಕೂಡ ಪ್ರತಿಯೊಂದು ಸೆಪ್ಸ್ನಾದ್ರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ಇವಾಗ ನಿಮಗೆ ತಿಳ್ಕೊಂಡು ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್